ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹತ್ರ ನಾನು ಹತ್ರ ನಾನು ಮನೆ ಉಳಿತು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವ್ರಗಳಿಗೆ. ಕಳೆದು ಹೋಗಿದ್ದ ಅತ್ತೆ ವಾಪಸ್ ಬಂದಿದ್ದಾರೆ, ಆ ಖುಷಿ ಒಬ್ರು ಮುಖದಲ್ಲೂ ಕಾಣ್ತಿಲ್ವಲ್ಲ. ಎಲ್ಲ ಲೀಲಾ ಬಾಲ ಹಿಡ್ಕೊಂಡು ಓಡಾಡೋರಲ್ವಾ, ಇನ್ನೆಲ್ಲಿ ಖುಷಿ ಪಡ್ತಾರೆ. ಇವ್ರಗಳೇ ಇಷ್ಟ ನೋವಲ್ಲಿರ್ಬೇಕಾದ್ರೆ ಇನ್ನು ಹಸೆ ಮಣೆ ಮೇಲೆ ಕೂತು ತಾಳಿ ಕಟ್ಟಿಸ್ಕೊಳ್ದೆ ಜೀವನಾನೇ ಹಾಳ್ ಮಾಡ್ಕೊಂಡಿರೋ ಆ ಲೀಲಾ ಇನ್ನೆಷ್ಟು ನೋವಲ್ಲಿರ್ಬೇಡ. ಇಷ್ಟೊತ್ತಿಗೆ ಏನ್ ಮಾಡ್ಕೊಂಡು ಸಾಯ್ಲಿ ಅಂತ ಮೂಲೆಯಲ್ಲಿ ಕೂತ್ಕೊಂಡು ಐಡಿಯಾ ಹುಡುಕ್ತಿರ್ತಾಳೆ ಅನ್ಸುತ್ತೆ. ಸಾರಿ 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 ಸಾರಿ, ಎಲ್ಲರೂ ಸುಸ್ತಾಗಿರ್ತೀರ ಅನ್ಸುತ್ತೆ, ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲರೂ ಟೀ ತಗೊಳ್ಳಿ. ಯಾರೋ ಮನೇಲಿ ಯಾರೋ ಸತ್ತೋಗಿದಾರ ತರ ಕುತ್ಕೊಂಡಿದ್ದೀರಲ್ಲ. ಅಜ್ಜಿ ಟೀ ತಗೊಳ್ಳಿ. ಅಜ್ಜಿ ನಾನು ಸಕ್ಕರೆ ಕಮ್ಮಿ ಹಾಕಿಲ್ಲ, ಕರೆಕ್ಟ್ ಆಗಿ ಹಾಕಿದ್ದೀನಿ, ಚೂರು ಸಪ್ಪೆ ಇಲ್ಲ. ತಗೊಳ್ಳಿ ಅಜ್ಜಿ ಪ್ಲೀಸ್. ಆಯ್ತು, ನೀವು ಟೀ ಕುಡಿಬೇಡಿ, ಊಟ ಮಾಡಿ. ಓಕೆನಾ? ಟೀ ತಗೊಳ್ಳಿ. ಲಕ್ಷ್ಮಿ ಟೀ. ಲಕ್ಷ್ಮಿ ನಿಂದು ಮುದ್ದಾದ ಮುಖ, ಮುಖನೆಲ್ಲ ಈ ತರ ಮಾಡ್ಕೋಬೇಡ, ನಿಂಗೆ ಚೆನ್ನಾಗಿ ಕಾಣಿಸಲ್ಲ. ಟೀ ಕುಡಿ, ಟೀ ಕುಡಿ, ಲವ್ ಲವ್ಗೆ ಬರುತ್ತೆ, ಕುಡಿ. ತಗೋ, ಗುಡ್ ಗರ್ಲ್. ಚುಕಿ ಟೀ ತಗೊಳೆ, ತಗೊಳೆ. ಅಮ್ಮ ಟೀ ತಗೋ. ಏನಾಗಿದ್ಯಮ್ಮ ನಿಂಗೆ? ಜೋಶ್ ಬಂದಿದೆ ಅಮ್ಮ. ನೀವಲ್ಲಿ ಯಾರು ಊಟನೇ ಮಾಡ್ಲಿಲ್ಲ, ಊಟ ಟೈಮ್ ಬೇರೆ ಆಗೋಗಿದೆ, ಅದಕ್ಕೆ ಟೀ ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅಷ್ಟೆಲ್ಲ ಅಡ್ಗೆ ರೆಡಿ ಆಗ್ಬಿಡುತ್ತೆ ಅಮ್ಮ. ಇನ್ನೇನು ಒಗ್ಗರಣೆ ಹಾಕೋದೊಂದೇ ಬಾಕಿ. ಟೀ ತಗೋ, ಕುಡಿ. ತಗೋ ಅಮ್ಮ.
ಯಾರು ಟೀ ಕುಡಿತಾನೆ ಇಲ್ಲ. ನೀವ್ ಕುಡಿಲಿಲ್ಲ ಅಂದ್ರೆ ಬಿಸಿ ಬಿಸಿ ಟೀನ ನಾನೇ ಗಂಟ್ಲಲ್ಲಿ ಸುರ್ಕೊಂಡ್ಬಿಡ್ಲ. ಕುಡೀರಿ ಮತ್ತೆ. ದುರ್ಗಾ ಅವ್ರೆ, ನಿಮಗ್ ಟೀನೇ ಕೊಡ್ಲಿಲ್ಲ, ತಗೊಳ್ಳಿ. ಗಾಡ್ ಪ್ರಾಮಿಸ್, ನಾನು ಸಕ್ಕರೆನೆ ಹಾಕಿದ್ದೀನಿ, ಉಪ್ಪು ಹಾಕಿಲ್ಲ, ತಗೊಳ್ಳಿ. ತಗೊಳ್ಳಿಪ್ಪ, ಬಿಸಿ ಇದೆ, ತಗೊಳ್ಳಿ. ಎಲ್ಲರೂ ಕುಡಿತೀರೋ ಇಲ್ವೋ? ಅತ್ತೆ ಏನಾಗಿದೆ? ಅದನ್ನ ಡಾಕ್ಟರ್ ಹೇಳ್ತಾರೆ ಲಕ್ಷ್ಮಿ, ನೀನೇನು ಯೋಚನೆ ಮಾಡ್ಬಿಡ. ನಾನು ಒಗ್ಗರಣೆ ಹಾಕಿ ಬರ್ತೀನಿ. ಬಂದೆ. ಡಾಕ್ಟರ್ ಅಂತ್ರ, ಈಗ ಅವ್ರಿಗೆ ಯಾವ ತೊಂದ್ರೇನೂ ಇಲ್ಲ, ಶಿ ಇಸ್ ಓಕೆ ನೌ. ಬಟ್ ಯಾಕೆ ತರ ಆಗ್ತದೆ? MRI ಸ್ಕ್ಯಾನ್ ನೋಡ್ಬೋದಾ? ಹೌದು. ಏನಾಗಿದೆ ಅಂತರಂಗೆ ಹೇಳಿ, ಪ್ಲೀಸ್ ಹೇಳಿ. ಕಾಮ್ ಡೌನ್, ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪೇಷಂಟ್ಗೆ ತುಂಬಾ ವರ್ಷಗಳ ಹಿಂದೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಮೈಟ್ ಬಿ ಆಕ್ಸಿಡೆಂಟ್. ಆಕ್ಸಿಡೆಂಟ್? ನೋ, ಆಕ್ಸಿಡೆಂಟ್ ಆಗಿರಬಹುದು ಅಥವಾ ತುಂಬಾ ಎತ್ತರದಿಂದ ಸ್ಲಿಪ್ ಆಗಿ ಬಿದ್ದಿರಬಹುದು. ಇಟ್ ಮೇ ಬಿ ಎನಿಥಿಂಗ್ ಲೈಕ್ ದಟ್. ಸೊ ಯು ಮೀನ್ ಟು ಸೇ ಅದರಿಂದ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ? ಅಫ್ಕೋರ್ಸ್ ಪ್ರಾಬ್ಲಮ್ ಇದೆ. ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಹಳೇದೆಲ್ಲಾನು ಕಂಪ್ಲೀಟ್ ಆಗಿ ಮರ್ತು ಹೋಗಿದ್ದಾರೆ. ಇವತ್ತು ಕೂಡ ಇವ್ರ ಬ್ರೈನಲ್ಲಿ ತುಂಬಾ ಸ್ಟ್ರೆಸ್ ಡೆವಲಪ್ ಆಗಿದೆ, ಅದರಿಂದಾನೇ ಇವರು ಎಚ್ಚರ ತಪ್ಪಿದ್ದಾರೆ. ಜೀವಕ್ಕೆ ಅಪಾಯ ಇಲ್ಲ ತಾನೆ? ಆತರ ಯಾವ ಪ್ರಾಬ್ಲಮ್ಸೂ ಇಲ್ಲ. ಬಟ್ ಒಂದು ಪ್ರಾಬ್ಲಮ್ ಇದೆ. ಇವರಿಗೆ ತುಂಬಾ ಶಾಕ್ ಅನ್ಸೋದು, ಗಾಬರಿ ಅನ್ಸೋದು, ಅಂಡ್ ಅವ್ರು ಅಕ್ಸೆಪ್ಟ್ ಮಾಡದೇ ಇರುವಂತಹ ಯಾವುದೇ ವಿಷಯನೂ ಹೇಳಬೇಡಿ. ಅಕಸ್ಮಾತ್ ಅವರಿಗೆ ಸ್ಟ್ರೆಸ್ ಆಯ್ತು ಅಂದ್ರೆ ಆ ಶಾಕ್ ಇಂದ ಯು ಮೇ ಲೂಸ್ ಹರ್ ಫಾರ್ ಎವರ್. ನೋ 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 ಡಾಕ್ಟರ್, ನನ್ನ ಅಂತರಂಗ ಏನು ಆಗ್ಬಾರ್ದು, ಅವ್ಳಿಗೆ ಏನು ಹಾಕೋ, ನಾನು ಬಿಡೋದಿಲ್ಲ. ಪ್ಲೀಸ್ ಮಿಸ್ಟರ್ ಏಜೆ, ಕಾಮ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ. ಇವ್ರನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋತೀರೋ ಅವರಷ್ಟು ಚೆನ್ನಾಗಿರ್ತಾರೆ. ಶಾಕ್ ಆಗುವಂತ ಯಾವ ವಿಷಯನೂ ಹೇಳ್ಬಾರ್ದು ಅಂತೀರಾ? ಆದ್ರೆ ಇವತ್ತು ನನ್ನ ಅಲ್ಲಿನ ಮದುವೆಲೆ ಅಂತರ ಸಿಕ್ಕಿತ್ತು, ಆ ವಿಷಯ ಏನಾದ್ರು? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರ ಬ್ರೈನ್ ಸ್ಟ್ರೆಸ್ ಆಗಿರೋದ್ರಿಂದ ಇವತ್ತು ನಡೆದಿರೋ ಯಾವ ವಿಷಯನೂ ಅವ್ರಿಗೆ ನೆನಪಿರೋದಿಲ್ಲ. ಓಕೆ, ಆದ್ರೆ ಅದನ್ನ ನೆನಪಿಸೋ ಪ್ರಯತ್ನ ಮಾತ್ರ ಮಾಡಬೇಡಿ. ನೀವಿಷ್ಟು ಹೇಳಿದ್ರಲ್ಲ, ನಿನ್ನ ನಾನು ನೋಡ್ಕೋತೀನಿ. ಓಕೆ, ನಾನೇನು ಹೊರಡ್ತೀನಿ.
ಥ್ಯಾಂಕ್ ಯು ಡಾಕ್ಟರ್. ಅಂತರಾತ್ಮೆ ಹೇಗಿದ್ದಾರೆ? ಶೀಸ್ ಓಕೆ ಬಟ್ ಬಟ್ ಏನು ಅಂತ ಹೇಳಿ ಅಜಯ್. ಹೇಳ್ತೀನಿ, ಅದಕ್ಕೂ ಮುಂಚೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಇದೆ. ಅಪ್ಪ ನೀವು ಹೇಳಿ ಅಪ್ಪ, ನೀವೇನೇ ಹೇಳಿದ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಈಗಲೇ ಮಾಡ್ತೀವಿ ಹೇಳಿಯಪ್ಪ. ಆಕ್ಚುಲಿ ಅಂತರಾಗೆ ಹಳದೆಲ್ಲ ಮರ್ತೋಗಿದೆ. ಅವಳಿಗೆ ಶಾಕ್ ಆಗುವಂಥ ಯಾವ ವಿಷಯನೂ ಹೇಳಬಾರ್ದು ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅವಳಿಗೆ ಇವತ್ತು ನಡೆದಿರೋದು ಯಾವುದೂ ನೆನಪಿಲ್ಲ. ಯಾವುದೂ ಗೊತ್ತಾಗದೆ ಇರೋದು ಒಳ್ಳೆಯದೇ. ಸೊ ಎಜೆ ಪ್ಲೀಸ್ ದಯವಿಟ್ಟು ಕೈ ಮುಗಿಬೇಡಿ. ಅಂತರಾತ್ಮೆ ಈ ಮನೆ ಬೆಳಕು, ಅವ್ರಿಗೆ ನೋವಾಗುವಂಥ ವಿಷಯ ನಾವು ಯಾರು ಖಂಡಿತ ಮಾಡಲ್ಲ. ನೀವು ಆ ಯೋಚನೆನ ಬಿಟ್ಬಿಡಿ. ಥ್ಯಾಂಕ್ ಯು ಆಲ್. ನಿಮ್ಮ ಇಬ್ಬರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಹೌದಾ? ಆಗಲಿ ನಡೀರಿ ಹೇಳಿ. ಅಂದ್ರೆ ಅವರು ಪರ್ಸನಲ್ ಆಗಿ ಏನೋ ವಿಷಯ ಮಾತಾಡ್ಕೋತಾರಂತೆ. ನೋಡಿ ನೀವೆಲ್ಲರೂ ಊಟಕ್ಕೆ ಬನ್ನಿ ಆಯ್ತಾ? ಅಜ್ಜಿ ಬೇರೆ ಬೇಗ ಊಟ ಮಾಡಬೇಕು, ಮಾತ್ರೆ ಬೇರೆ ತಗೋಬೇಕು. ಲಕ್ಷ್ಮಿ ನಿನ್ನ ಅಜ್ಜಿ ಊಟ ರೆಡಿ ಮಾಡ್ಕೊಂಡು ಬಾ, ನಾನು ಇವನ್ನ ಕೆಳಗೆ ಕರ್ಕೊಂಡು ಹೋಗಿರ್ತೀನಿ ಆಯ್ತಾ? ಬನ್ನಿ ಎಲ್ಲರೂ ಊಟಕ್ಕೆ. ಬನ್ನಿ ಅಜ್ಜಿ. ತಮ್ಮ ಮಗಳ ಮದುವೆ ಹೇಗೆಲ್ಲ ಆಗಬೇಕು ಅಂತ ಕನಸು ಕಟ್ಟಿರ್ತಾರೆ. ಅದ್ದೂರಿ ಆಗಲ್ದಿದ್ರು ಯಾರು ಬೆರಳು ಮಾಡಿ ತೋರಿಸ್ತಿರೋ ಹಾಗೆ ಆಗಬೇಕು ಅಂತ ಕಷ್ಟಪಡ್ತಾರೆ. ಆದ್ರೆ ಇವತ್ತು ನೀವುಗಳು ಕಂಡು ಕನಸಿಗೆ ಪಟ್ಟ ಆಸೆಗೆ ಈ ಥರ ಉತ್ತರ ಸಿಗುತ್ತೆ ಅಂತ ನಾ ಖಂಡಿತ ಅನ್ಕೊಂಡಿರಲಿಲ್ಲ. ಎಲ್ಲ ಸರಿ ಹೋಗಿದೆ, ಇನ್ಮೇಲೆ ಎಲ್ಲ ಖುಷಿಯಾಗಿರುತ್ತೆ ಅನ್ಕೊಳ್ಳೋ ಹೊತ್ತಿಗೆ ಆಸೆ ಮನೆ ಏರಿದ ಮಗಳು ತಾಳಿ ಕಟ್ಟಿಸ್ಕೊಳ್ದೆ ಹೇಳೋ ಹಾಗಾಯ್ತು. ಮದುವೆ ಅರ್ಧದಲ್ಲೇ ನಿಂತೋಯ್ತು. ಇದೆಲ್ಲ ಹೇಗಾಯ್ತು, ಲೈಫಲ್ಲಿ ಈ ಥರ ಆಗೋದಕ್ಕೆ ಸಾಧ್ಯನಾ, ಇದನ್ನು ಯೋಚನೆ ಮಾಡೋಕ್ಕೂ ಟೈಮ್ ಕೊಡಲಿಲ್ಲ ಆಗಿದ್ದು. ನನಗೆ ಕ್ಷಮೆ ಕೇಳಿದ್ಬಿಟ್ಟು ಬೇರೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ತಂದೆ ತಾಯಿಯಾಗಿ ನಿಮ್ಗೆ ಎಷ್ಟು ನೋವಾಗ್ತಾ ಇರ್ಬೋದು ಅನ್ನೋ ಅಂದಾಜು ಕೂಡ ನನಗಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾರು ಊಹಿಸಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ನಡೆದು ಹೋಗಿದೆ. ಅದಕ್ಕೆ ನಾವಾಗಲಿ ನೀವಾಗಲಿ ಏನು ತಾನೇ ಮಾಡೋಕ್ಕೆ ಸಾಧ್ಯ? ಇದೆಲ್ಲ ನಮ್ಮ ಹಣೆಬರ ಅಂತ ಸುಮ್ಮನಾಗೋ ವಿಷಯ ಅಲ್ಲ. ಆಗಿದಾಗಲಿ ಜೀವನ ಮುಂದೆ ಸಾಧಿಸೋಣ ಅಂತ ಸಮಾಧಾನ ಆಗೋವಂಥ ವಿಷಯನೂ ಅಲ್ಲ. ಇಂಥ ಅನ್ಯಾಯ
ನನ್ ಮಗಳಿಗೆ ಯಾಕೆ ಆಗ್ತಾ ಇದೆ ಹಳೆ ಅಂದ್ರೆ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾರು ಉತ್ತರ ಕೊಡ್ತಾರೆ? ಸತ್ಯಕ್ಕೆ ನನ್ನ ತಲೆಯಲ್ಲಿ ಏನು ಓಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನು ಏನ್ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೇನ್ ತೋಚುತ್ತೋ ಅದನ್ನ ಮಾಡ್ತಾ ಇದೀನಿ ಅಷ್ಟೇನೆ. ಅದೇ ಅಂದ್ರೆ ನಮ್ಮ ಮಗಳ ಜೀವನ ಹೀಗಾಯ್ತಲ್ಲ ಅಂತ ಕೊರಗ್ಬೋದು. ಅಯ್ಯೋ ಭಗವಂತ, ಅವಳನ್ನ ಕಾಯಪ್ಪ ಅಂತ ಬೇಡ್ಕೋಬೋದು. ಆದ್ರೆ ನಿಜವಾಗ್ಲೂ ನೋವು ಅನುಭವಿಸ್ತಾ ಇರೋದು ನಮ್ಮ ಮಗಳು ಅಳಿ ಅಂದ್ರೆ. ಅವಳಿಗೆ ಎಷ್ಟು ನೋವಾಗಿರ್ಬೋದು, ಅವಳು ಮದುವೆ ಬಗ್ಗೆ ಎಷ್ಟೊಂದು ಕನಸುಗಳನ್ನು ಇಟ್ಕೊಂಡಿದ್ಲು. ಎಲ್ಲರ ಮುಂದೆ ಎಲ್ಲ ಕನಸುಗಳು ಚೂರಾಗೋಯ್ತಲ್ಲ ಅಳಿಯದ್ರೆ. ಅವಳ ನೋವಿಗೆ ಯಾವ ಮುಲಾಮು ಇಲ್ಲ, ಯಾವ ಮುಲಾಮು ಇಲ್ಲ. ಲೀಲ ಬಗ್ಗೆ ನೀವೇನು ಯೋಚನೆ ಮಾಡ್ಬಿಡಿ ಸರ್. ನಮ್ಮಿಬ್ರು ನಡೆದು ಇಷ್ಟೊಂದು ಪ್ರೀತಿ ಗೌರವ ಇದೆ, ನೀವು ನನ್ನ ಸರ್ ಅಂತ ಕರಿಬಿರಿ. ಮಾವ ಅವಳನ್ನ ನಾನು ನೋಡ್ಕೋತೀನಿ, ನಾನು ಮಾತಾಡ್ತೀನಿ. ನಮ್ಮಂಥವ್ರ ಜೀವನನೇ ಇಷ್ಟು, ನಮ್ಗಾಗಿರೋ ನೋವನ್ನ ನಮ್ಮ ಹಣೆ ಬರ ಅಂತ ತಿಳ್ಕೊಂಡು ಸುಮ್ಮನಾಗ್ತೀವಿ. ನೀವು ಏನಂದಿದ್ರು ತಡ್ಕೋಬಹುದಾಗಿತ್ತು, ಆದ್ರೆ ಮಾವ ಅಂತ ಕರೆದ ಬಾಯಲ್ಲಿ ಸರ್ ಅಂತ ಕರೆದ್ರಲ್ಲ, ಅದು ಸರ್ ಅರ್ಥ ಆಯ್ತು ಬಿಡಿ ಸರ್. ಕೌಸಲ್ಯ ಹೋಗೋಣ. ಅಜ್ಜಿ, ಈಗ ಲಕ್ಷ್ಮಿ ಊಟ ತರ್ತಾಳೆ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟಿನಿ, ಫೋರ್ಸ್ ಮಾಡಲ್ಲ. ನೀವು ತಿನ್ಲಿಲ್ಲ ಅಂದ್ರೆ ತಲೆ ಸುತ್ತ ಬಂದ್ಬಿಡುತ್ತೆ. ಅಲ್ಲಡಿ, ಲಕ್ಷ್ಮಿ ಬಂದೆ ಬಿಟ್ಲು. ಥ್ಯಾಂಕ್ ಯು ಲಕ್ಷ್ಮಿ. ಅಜ್ಜಿ, ಎಂತ ಅದೃಷ್ಟ ಅಲ್ವಾ, ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ. ಅವತ್ ಹೇಳ್ದಾಗ ನೀವು ಡೈರಿ, ಏನಿನ್ ಭ್ರಮೆ ಕಣೆ, ನಾಗವಲ್ಲಿ ಅಂತ ಏನೇನೋ ಹೇಳ್ಬಿಟ್ಟು ನನ್ ಮಾತ್ ಮರ್ಸ್ಬಿಟ್ರಿ. ಇವಾಗ ನೋಡಿ, ಅಂತರಾಕ ನಿಜವಾಗ್ಲೂ ಬಂದೇ ಬಿಟ್ಟಿದ್ದಾರೆ. ನನ್ ಕಣ್ಣು ತುಂಬಾ ಶಾರ್ಪ್ ಅಜ್ಜಿ, ಒಂದ್ಸತಿ ನೋಡಿದ್ನ ಪಕ್ಕ ಫಿಕ್ಸ್ ಮಾಡ್ಕೊಳತ್ತೆ, ಒಂಥರ ಹದ್ದಿನ ಕಣ್ತಾರ. ನಾನೇನೋ ಹೇಳ್ದೆ, ಆದ್ರೆ ನಿಮ್ ನನ್ ಟ್ಯಾಲೆಂಟ್ ಮೇಲೆ ಡೌಟ್ ಪಟ್ಬಿಟ್ರಿ. ಆದ್ರೆ ಇವಾಗ ನೋಡಿ, ಅಂತರಾಕ ಬಂದಿದ್ದಾರೆ. ಅವ್ರು ಬಂದ್ಮೇಲೆ ನನಗೂ ಒಂದ್ ಇನ್ನೊಂದ್ ಟ್ಯಾಲೆಂಟ್ ಇದೆ ಅಂತ ಕನ್ಫರ್ಮ್ ಆಯ್ತು. ಆದ್ರೂ ಅಂತರಾಕನ ಫಸ್ಟ್ ನೋಡಿದ್ದು ನಾನೇ. ನಾನಿಷ್ಟು ಲಕ್ಕಿ ಅಲ್ವಾ? ಇಲ್ಲ ಅತ್ತೆ, ಯಾಕೆ ಬಿಹೇವ್ ಮಾಡ್ತಿದ್ದಾರೆ, ಏನಾಗ್ತಿದೆ, ಒಂದು ಅರ್ಥ ಆಗ್ತಿಲ್ವಲ್ಲ. ಅವ್ರಿಗೆ ನೋವೇ ಆಗಲ್ವಾ? ನಾನಿಷ್ಟು ಲಕ್ಕಿ ಅಲ್ವಾ? ಆ ಮಾಡಿ ಅಜ್ಜಿ, ಯಾಕೆ ಪುಟ್ ಮಗು ತರ ಹಠ ಮಾಡ್ತೀರಾ? ನೀವು ಮಾತ್ರ ನುಂಗ್ಬೇಕಲ್ಲ. ಆ ಮಾಡಿ, ನಂಗೆ ಊಟ ಬೇಡ. ಯಾಕಜ್ಜಿ, ಏನ್ ಮಾಡ್ತಿದೀಯ ನೀನು? ನಿನ್ನ ಏನ್ ಅನ್ಕೊಂಡ್ಬಿಟ್ಟಿದೀಯ ಹೇಳೆ, ನಿನ್ನೇ ಕೇಳ್ತಾ ಇರೋದು. ನಿನ್ ಜಾಗದಲ್ಲಿ ಬೇರೆ ಹೆಣ್ಣಿದ್ರೆ ಯುದ್ಧ ಯುದ್ಧನೇ ಆಗ್ಬಿಟ್ಟಿರೋದು. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಓಡಾಡ್ತಿದೀಯಲ್ಲ.
ವರ್ತಿಸ್ತಿದೀಯಲ್ಲ, ಏನಾಗಿದೆಯಾ ನಿಂಗೆ? ನಿಂಗೇನು ಅನ್ನಿಸ್ತಾ ಇಲ್ವಾ ನಿನ್ ಗಂಡನ ಬೇರೆ ಯಾರೋ ಕಿತ್ಕೊತಿದ್ದಾರೆ ಅಂತ? ನಿನ್ಗೇನು ಅನ್ನಿಸ್ತಾ ಇಲ್ವಾ? ನಿನ್ ಜಾಗಕ್ಕೆ ಬೇರೆ ಯಾರೋ ಬರ್ತಿದ್ದಾರೆ ಅನ್ನೋದ್ರ ಅರಿವಾದ್ರೂ ಇದೆಯಾ ನಿಂಗೆ? ಅಬ್ಬಬ್ಬಬ್ಬಬ್ಬಾ, ಇಷ್ಟು ಜೋರಾಗಿ ಮಾತಾಡ್ತೀರಾ? ತಿಂದೇನೆ ಇಷ್ಟು ಜೋರಾಗಿ ಮಾತಾಡ್ತೀರಾ? ಒಂದೆರಡು ತುತ್ತು ತಿನ್ಬಿಡಿ, ಆಗ ಇನ್ನೂ ಜೋರಾಗಿ ಮಾತಾಡ್ಬೋದು. ಕೋಪಿಸ್ಕೋಬೇಡಿ ಅಜ್ಜಿ, ಊಟ ಮಾಡಿ ಮಾತ್ರ ನುಂಗ್ಬೋದು, ಆಮೇಲೆ ಇಬ್ರು ಕುತ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಮಾತಾಡೋಣ, ಆಯ್ತಾ? ಅತ್ತೆ ಪ್ಲೀಸ್. ಯಾಕೆ ಎಲ್ಲರಿಗೂ ಏನಾಗಿದೆ? ಖುಷಿ ಪಡೋ ವಿಷಯ ಸೆಲೆಬ್ರೇಟ್ ಮಾಡ್ಬೇಕು, ಎಲ್ಲರೂ ಮಂಕಾಗಿದ್ದೀರಲ್ಲ. ಅಜ್ಜಿ, ಎಲ್ಲ ನಿಮ್ಮಿಂದಾನೆ. ನೀವು ಖುಷಿಯಾಗಿದ್ರೆ ಮನೇಲಿರೋ ಎಲ್ಲರೂ ಖುಷಿಯಾಗಿರ್ತಾರೆ. ಇವಾಗ ಏನು ಊಟ ಮಾಡ್ತಿರೋ ಇಲ್ವೋ? ಇಷ್ಟು ಹೇಳಿದ್ರು ನಿಂಗೆ ಏನು ಅನ್ನಿಸ್ತಾ ಇಲ್ವೇನೆ? ನಿನ್ ತಲೆಗೇನು ಹೋಗ್ತಿಲ್ವೇನೆ? ಉಪವಾಸ ಬಿಟ್ಟು ಸಾಯ್ತೀನಿ ಅಜ್ಜಿ.